ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ನೀವು ವ್ಯಾಪಾರ ಮಾಡೋರಾಗಿದ್ದರೆ ನೀವು ಖಂಡಿತ ಎರಡು ಸಾವಿರ ರೂಪಾಯಿ ನೋಟ್ಗಳನ್ನು ಈಸ್ಕೋಬೇಕಾಗತ್ತೆ ಜನರ ಬಳಿ ಅದು ಯಾವುದೇ ರೀತಿಯಾದ ಲೀಗಲ್ ಟೆಂಡರನ್ನು ಇನ್ನೂ ಕಳ್ಕೊಂಡಿಲ್ಲ ಅಂತ ಸೊ ಹಾಗಾಗಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸರ್ಕ್ಯುಲರ್ ನೋಡೋದಾದ್ರೆ ನೀವು ಪೆಟ್ರೋಲ್ ಬಂಕ್ಗೆ ಹೋಗ್ತೀರಾ ಇಲ್ಲಾಂದರೆ ನೀವೆಲ್ಲೋ ತರಕಾರಿ ತೊಗೋಬೇಕು ವ್ಯಾಪಾರಿಗಳು ಎರಡು ಸಾವಿರ ರೂಪಾಯಿ ನೋಟ್ಗಳನ್ನು ಆ್ಯಕ್ಚುಲಿ ಈಸ್ಕೋಬೇಕು ಅದನ್ನು ಅವರೂ ಕೂಡ ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ಬ್ಯಾಂಕ್ಗೆ ಹೋಗಿ ಡೆಪಾಸಿಟ್ ಮಾಡಬೇಕು ಆದರೆ ಹೊಂದಿರುವ ಸುದ್ದಿಯನ್ನು ತಾವು ನೋಡೋದಾದರೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ಗಳನ್ನು ಯಾರೂ ಇಸ್ಕೊಳೋದಿಲ್ಲ ನೀವು ವ್ಯಾಪಾರಿಗಳ ಬಳಿ ಹೋದರೂ ಕೂಡ ಆದರೆ ಯಾರ್ಯಾರು ಕ್ಲಿಯರಾಗಿ ಅವರು ಮಾಡುವ ಬಿಸ್ನೆಸ್ಸಿಂದ ಬರುವಂಥ ಕ್ಯಾಶ್ಗಳನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾರೆ ತೆರಿಗೆಯನ್ನು ಅದಕ್ಕೆ ಕಟ್ತಾರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಕ್ಯಾಶಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಯಾರನ್ನ ಪೇಮೆಂಟ್ ಮಾಡಿದ್ರು ಕೂಡ ಅದನ್ನು ಸ್ವೀಕಾರ ಮಾಡಿ ನಂತರ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಮಿಡಿಯೇಟಾಗಿ ಡೆಪಾಸಿಟ್ ಮಾಡ್ಕೊಳ್ಳಿ ಅಂತ ವ್ಯಾಪಾರಿಗಳಿಗೆ ಹೇಳ್ತೀನಿ ಜನರು ಕೂಡ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ಸ್ಗಳು ಮೂವತ್ತು ಸೆಪ್ಟೆಂಬರ್ ಒಳಗಡೆ ನೀವು ಮಾಡಿದಾಗ ವ್ಯಾಪಾರಿಗಳಾಗಿರ್ಬೋದು ಜನರುಗಳಾಗಿರ್ಬೋದು ಎರಡು ಸಾವಿರ ರೂಪಾಯಿ ನೋಟ್ಗಳನ್ನು ಅಕ್ಸೆಪ್ಟೆನ್ಸ್ ಮಾಡಬೇಕು ಅಂತ ಆರ್ ಬಿ ಐ ಸರ್ಕ್ಯುಲರ್ ಹೇಳುತ್ತೆ ನೋಡಿ ಕಳೆದ ಬಾರಿ ಡಿಮೋನಿಟೈಸೇಷನ್ ಮಾಡಿದಾಗಲೂ ಕೂಡ ಏನು ಎರಡು ಸಾವಿರದ ಹದಿನಾರು ಎಂಟನೇ ತಾರೀಕು ನವಂಬರ್ ತಿಂಗಳಲ್ಲಿ ಮೋದಿ ಅವರು ಬಂದುಬಿಟ್ಟು ಈ ಡಿಮೋನಿಟೈಸೇಷನ್ ಅಥವಾ ನೋಟ್ ಬಂದಿಯನ್ನು ಏನು ಐನೂರು ರೂಪಾಯಿ ಹಾಗೂ ಸಾವಿರ ರೂಪಾಯಿ ನೋಟ್ಗಳನ್ನು ಬ್ಯಾನ್ ಮಾಡಿದರು ಅವಾಗಲೂ ಕೂಡ ಅನೇಕ ಜನ ಏನು ಮಾಡಿದ್ರು ಕೊಟ್ಟಿರುವಂಥ ಕಾಲಾವಕಾಶದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳ ಮಿಸ್ಟೇಕೋ ಇವರು ಏನು ಚಾಪೆ ಅಡಿ ತೂರಿದ್ರೆ ಅವ್ರು ರಂಗೋಲಿ ಅಡಿ ತೂರ್ತಾರೆ ಅಂದ್ಬಿಟ್ಟು ಅನೇಕ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಕೂಡ ಈ ಡಿಮಾನಿಟೈಸೇಷನ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲಿಲ್ಲ ಅಂತಲೂ ಕೂಡ ಮಾತುಗಳು ಬಂದಿದ್ದರೂ ಕೂಡ ನಾನು ಯಾವಾಗಲೂ ಪಾಸಿಟಿವ್ ಥಿಂಕರ್ ಆಗಿರ್ತೀನಿ ಹಾಗೂ ಪ್ರತಿಯೊಂದು ಇಂತಹ ದಿಟ್ಟ ನಿರ್ಧಾರಗಳನ್ನು ಮಾಡಿದಾಗ ಒಂದು ಎರಡು ಲೋಪದೋಷಗಳು ಆಗುತ್ತೆ ಸೊ ಲೋಪದೋಷಗಳಾಗತ್ತೆ ಅಂತ ಇಂಥ ನಿರ್ಧಾರಗಳೇ ಮಾಡೋದು ತಪ್ಪು ಮಾಡಲೇಬಾರ್ದು ಅನ್ನೋದಕ್ಕೆ ನಾನು ಒಪ್ಪೋದಿಲ್ಲ ಸೊ ಹಾಗಾಗಿ ಈ ಸಲವೂ ಕೂಡ ನಮಗೆ ಎಲ್ಲರೂ ಸಿಕ್ಕಾಕೊಂಡಿಲ್ಲ ಅಂದರೂ ಕೂಡ ಹೈಯೆಸ್ಟ್ ಮನಿಯನ್ನು ಯಾರ್ಯಾರು ಬ್ಲ್ಯಾಕ್ ಮನಿಯಲ್ಲಿ ಕರಪ್ಷನ್ ಮುಖಾಂತರ ಲಂಚದ ಮುಖಾಂತರ ಅನೇಕ ದುಡ್ಡುಗಳನ್ನು ಯಾರ್ಯಾರು ಶೇಖರಣೆ ಮಾಡಿದ್ದಾರೆ ಹಾಗೂ ಈಗ ಆಲ್ರೆಡಿ ರೈಡ್ಗಳ ಮುಖಾಂತರ ಅನೇಕ ಜನ ಏನು ಸಿಕ್ಕಿ ಬಿದ್ದಿದ್ದಾರೆ ಇಡೀ ಭಾರತದಲ್ಲಿ ಅಲ್ಲೂ ಕೂಡ ಎರಡೆರಡು ಸಾವಿರ ರೂಪಾಯಿ ನೋಟ್ಗಳ ಗರಿ ಗರಿ ನೋಟ್ಗಳ ಅನೇಕ ಬಾರಿ ಕಂಡಿರೋದ್ರಿಂದ ಹಾಗೂ ಆರ್ ಬಿ ಐ ಬಳಿ ಇರುವ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈಗ ಕೇವಲ ಮೂರು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಎರಡು ಸಾವಿರ ರೂಪಾಯಿ ನೋಟ್ಗಳಲ್ಲಿದೆ ಈ ಎಲ್ಲ ದುಡ್ಡು ಬ್ಲ್ಯಾಕ್ ಮನಿ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಇದರಲ್ಲಿ ಒಂದಷ್ಟು ದುಡ್ಡು ವಾಪಸ್ ಡೆಪಾಸಿಟ್ ಮುಖಾಂತರ ಬಂದರೂ ಕೂಡ ಯಾರ್ಯಾರ ಬಳಿ ಯಥೇಚ್ಛವಾಗಿ ಬ್ಲಾಕ್ ಮನಿ ಮಾಡಿ ಸಂಗ್ರಹಣೆ ಮಾಡಿದರೆ ಕಳೆದ ಐದಾರು ವರ್ಷದಲ್ಲಿ ಏನು ನೋಟ್ ಬಂದಿ ಆದ ನಂತರ ಬಂದಂಥ ಎರಡು ಸಾವಿರ ರೂಪಾಯಿ ನೋಟ್ಗಳಿವಾಗ ಹತ್ತತ್ರ ಆರು ವರ್ಷದಿಂದ ಏನು ಸರ್ಕ್ಯುಲೇಷನಲ್ಲಿದೆ ಅವ್ರಿಗೆ ಖಂಡಿತವಾಗಲೂ ತೊಂದರೆ ಆಗುತ್ತೆ ಜನಸಾಮಾನ್ಯರಿಗೆ ಇದರಿಂದ ಏನೇ ಆಗೋದಿಲ್ಲ ಜೊತೆಗೆ ಬ್ಯಾಂಕ್ಗಳಿಗೂ ಕೂಡ ಯಾರ್ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ ಬೇರೆಯವರಿದ್ದಾರೆ ಇವರು ಎಲ್ಲರಿಗೂ ಕೂಡ ಸ್ಪೆಷಲ್ ಫೆಸಿಲಿಟಿ ಮಾಡಿಕೊಡಿ ಅಂತಲೂ ಕೂಡ ಅವ್ರು ಹೇಳಿರೋದ್ರಿಂದ ನನ್ನ ಪ್ರಕಾರ ಯಾವುದೇ ರೀತಿಯಾದ ಲಾಸ್ಟ್ ಟೈಮ್ ಆದಂಥ ಮಿಸ್ಟೇಕ್ಸ್ಗಳಾಗಿರ್ಬೋದು ಅಥವಾ ಲಾಸ್ಟ್ ಟೈಮ್ ಆದಂಥ ತೊಂದರೆಗಳು ಈ ಸಲ ಆಗದೇ ಇರ್ಬೋದು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ನೋಡಿ ಮುಖ್ಯವಾಗಿ ಒಂದು ಕಡೆ ಈ ಬ್ಲ್ಯಾಕ್ ಮನಿ ಹಾಗೂ ಏನು ಈ ಕರಪ್ಷನ್ ಮನಿ ಈ ಎರಡು ಸಾವಿರ ರೂಪಾಯಿ ನೋಟ್ಗಳ ಏನು ಇವಾಗ ಸರ್ಕ್ಯುಲೇಷನಿಂದ ವಾಪಸ್ ತೊಗೊತಿರೋದ್ರಿಂದ ಅವ್ರಿಗೆ ಹೊಡೆತ ಬಿದ್ದರೆ ಇನ್ನೊಂದು ಕಡೆ ಮುಖ್ಯವಾಗಿ ಈ ಟೆರರಿಸಮ್ ಫಂಡಿಂಗ್ಗಾಗಿರ್ಬೋದು ಕೋಟಾ ನೋಟ್ಗಳನ್ನು ಏನು ಬಾಂಗ್ಲಾದೇಶ್ ಪಾಕಿಸ್ತಾನ ಮುಖಾಂತರ ಭಾರತ ದೇಶದ ಆರ್ಥಿಕತೆಗೆ ಒಡೆತ ಕೊಡಬೇಕು ಅಂತ ಮಾಡುವಂತಹ ಜಾಲ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಭಾರಿ ಪ್ರಮಾಣದ ಹೊಡೆತ ಬೀಳುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಹೊಸ್ದಾಗಿ ಇನ್ನೊಂದು ಎರಡು ಸಾವಿರ ರೂಪಾಯಿ ನೋಟ್ಗಳನ್ನು ತರುವಂಥ ಸಂದರ್ಭಗಳು ಕಡಿಮೆ ಇರುತ್ತೆ ಸ್ಮಾಲರ್ ಡಿನಾಮಿನೇಷನ್ ನೋಟ್ಸ್ಗಳೇ ಸಾಕಾಗಿದೆ ಇನ್ಫ್ಯಾಕ್ಟ್ ಐನೂರು ರೂಪಾಯಿ ನೋಟನ್ನು ಕೂಡ ಇನ್ನೂ ಸ್ವಲ್ಪ ದಿವಸಗಳಲ್ಲಿ ಬ್ಯಾನ್ ಮಾಡಿದ್ರೆ ನನಗೇನು ಆಶ್ಚರ್ಯಪಡೋದು ಬೇಕಾಗಿಲ್ಲ ಹಾಗೂ ಇವಾಗ ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗಳಿಗೆ ನಮ್ಮ ಹತ್ರ ಡಿಜಿಟಲ್ ಕರೆನ್ಸಿ ಇದೆ ಇವಾಗಲೂ ಕೂಡ ತಾವು ನೋಡ್ಬೋದು ಡಿಜಿಟಲ್ ಪೇಮೆಂಟ್ ಹಾಗೂ ಆನ್ಲೈನ್ ಪೇಮೆಂಟ್ಗಳು ಯಥೇಚ್ಛವಾಗಿ ಆಗ್ತಾ ಇದೆ ಜನರ ಬಳಿ ಖಂಡಿತವಾಗಲೂ ಅದರ ಮಾಹಿತಿ ಇದೆ ಇವತ್ತು ಮೊಬೈಲ್ ಮುಖಾಂತರ ಪೇಮೆಂಟ್ಗಳು ಗೂಗಲ್ ಪೇ ಫೋನ್ ಪೇ ಯು ಪಿ ಐ ಪೇಮೆಂಟ್ ಮ್ಯಾಪ್ ಆಗಿರ್ಬೋದು ಜೊತೆಗೆ ಆನ್ಲೈನಲ್ಲಿ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳಾಗಿರ್ಬೋದು ಇವತ್ತು ಮನೆ ಮುಂದೆ ಒಂದು ಹಸು ಕರ್ಕೊಂಡು ಭಿಕ್ಷೆ ಬೇಡವನ್ನ ಹತ್ರ ಕೂಡ ನಮ್ಮ ಹತ್ರ ಚಿಲ್ಲರೆ ಇಲ್ಲ ದುಡ್ಡು ಕೊಡೋದಕ್ಕೆ ಅಂದರೆ ಅವನು ನಿಮ್ಗೊಂದು ಸ್ಕ್ಯಾನರ್ ಕೋಡನ್ನು ತೋರಿಸ್ಬಿಟ್ಟು ನೋ ಪ್ರಾಬ್ಲಮ್ ನಿಮ್ಮ ಹತ್ರ ಚಿಲ್ಲರೆ ಇಲ್ಲ ಅಂದರೆ ಇದರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಯು ಪಿ ಐ ಪೇಮೆಂಟ್ ಮಾಡಿ ಅಂತ ಅವನು ಕೂಡ ತೋರಿಸ್ತಾ ಇದ್ದಾನೆ ಅಂದರೆ ಟ್ರಾನ್ಸಾಕ್ಷನ್ಸ್ಗಳಿಗೆ ಇವಾಗ ಕ್ಯಾಶ್ ಬೇಕಾಗಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಕ್ಯಾಶ್ ನಿರ್ಮೂಲನೆ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಪ್ರಮಾಣದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೆದೇ ನಡೆಯುತ್ತೆ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆದಷ್ಟು ಕೂಡ ದೇಶದ ಜಿ ಡಿ ಪಿ ಖಂಡಿತವಾಗಲೂ ಜಾಸ್ತಿ ಆಗುತ್ತೆ ಕರಪ್ಷನ್ ಝೀರೋ ಆಗದೆ ಹೋದರೂ ಕೂಡ ಕರಪ್ಷನ್ ಕಡಿಮೆ ಆಗುತ್ತೆ ಜೊತೆಗೆ ಗ್ರೇ ಮಾರ್ಕೆಟ್ ಅಥವಾ ಪ್ಯಾರಲಲ್ ಎಕಾನಮಿ ಅಂತ ನಾವೇನು ಕರಿತೀವಿ ಅದು ಕಡಿಮೆ ಆಗುತ್ತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಇವತ್ತು ಸಾಮಾನ್ಯ ಜನಕ್ಕೆ ಏನು ಬೇಕು ಪೆಟ್ರೋಲ್ ರೇಟ್ ಕಡಿಮೆ ಆಗಬೇಕು ಡೀಸೆಲ್ ರೇಟ್ ಕಡಿಮೆ ಆಗಬೇಕು ಎಲ್ ಪಿ ಜಿ ಸಿಲಿಂಡರ್ಗಳ ರೇಟ್ ಕಡಿಮೆ ಆಗಬೇಕು ಅಂತ ಏನು ಕೇಳ್ತಿದ್ದೀರಾ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ನಾವೇನು ಕರಿತೀವಿ ಇವತ್ತು ನಾವು ತಿನ್ನುವಂಥ ಅಕ್ಕಿ ಬೇಳೆ ಗೋಧಿ ಸಕ್ಕರೆ ಈ ಥರ ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆಗಳು ಗಗನಕ್ಕೇರಿದೆ ಈ ಇನ್ಫ್ಲೇಷನ್ ಕಂಟ್ರೋಲ್ ಆಗಬೇಕಂದ್ರೂ ಕೂಡ ನಾವು ಖಂಡಿತವಾಗಲೂ ಇದಕ್ಕೆ ಎಂಕರೇಜ್ಮೆಂಟನ್ನು ಕೊಡಬೇಕು ಸೊ ಒಂದು ಕಡೆ ಕರಪ್ಷನ್ ಬ್ಲ್ಯಾಕ್ ಮನಿ ಟೆರರಿಸಮ್ ಫಂಡಿಂಗ್ ಇದೆಲ್ಲದಕ್ಕೂ ಮುಖ್ಯವಾಗಿ ಸಾಮಾನ್ಯ ಜನಕ್ಕೆ ಇವತ್ತು ಒಡ್ತಾ ಕೊಡ್ತಿರುವಂತಹ ಇನ್ಫ್ಲೇಷನ್ ಏನು ಬೆಲೆಗಳು ಗಗನಕ್ಕೇರಿದೆ ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೂ ಮುಖ್ಯವಾಗಿ ಇವತ್ತು ಅನೇಕ ಜನ ಕೇಳ್ತಾರೆ ಸರ್ ಚಿನ್ನ ಬೆಳ್ಳಿ ನಾವು ತಗೊಳೋದಕ್ಕೆ ಆಗೋದಿಲ್ಲ ಗ್ರಾಮ್ಗೆ ಚಿನ್ನ ಆರು ಸಾವಿರ ರೂಪಾಯಿ ಹೋಗ್ತಾ ಇದೆ ಅಂದರೆ ಏನು ಅರ್ಥ ಇದಕ್ಕೆ ಇವತ್ತೊಂದು ಮದುವೆ ಮಾಡಬೇಕು ಶುಭ ಕಾರ್ಯ ಬೇಕು ಅಂದರೆ ಒಂದು ಐದತ್ತು ಗ್ರಾಮ್ ಚಿನ್ನ ತೊಗೊಳೋಕ್ಕೂ ನಮ್ಮ ಆಗ್ತಾ ಇಲ್ಲ ಈ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಯಾವಾಗ ಬ್ಲ್ಯಾಕ್ ಮನಿ ಕರಪ್ಷನ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೋ ಗೋಲ್ಡ್ಗೆ ಏನು ಡಿಮ್ಯಾಂಡ್ ಅಥವಾ ಇನ್ವೆಸ್ಟ್ಮೆಂಟ್ಗಳು ಹರಿತಾ ಇದೆ ಈ ಬ್ಲ್ಯಾಕ್ ಮನಿ ಎಲ್ಲ ಇವತ್ತು ಎಲ್ಲಿಗೆ ಹೋಗುತ್ತೆ ಅಂದರೆ ಗೋಲ್ಡ್ಗೆ ಹೋಗುತ್ತೆ ಹಾಗಾಗಿ ಗೋಲ್ಡ್ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಇಂತಹ ನಿರ್ಧಾರಗಳಿಂದ ಚಿನ್ನ ಬೆಳ್ಳಿ ದರಗಳಲ್ಲೂ ಕೂಡ ನಾವು ಇಳಿಕೆಯನ್ನು ಕಾಣ್ತೀವಿ ಸಾಮಾನ್ಯ ಜನರಿಗೂ ಕೂಡ ಇದು ಖುಷಿ ಸುದ್ದಿ ದಿನನಿತ್ಯ ಬಳಸುವ ವಸ್ತುಗಳಲ್ಲೂ ಕೂಡ ಬೆಲೆಯ ಇಳಿಕೆಯನ್ನು ನಾವು ಕಾಣ್ತೀವಿ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ದರಗಳಲ್ಲಿ ಇಳಿಕೆಯನ್ನು ಕಾಣ್ತೀವಿ ಇದೆಲ್ಲದಕ್ಕೂ ಮುಖ್ಯವಾಗಿ ರಿಯಲ್ ಎಸ್ಟೇಟು ಕೂಡ ಇವತ್ತು ಈ ಬೇನಾಮಿ ಆಸ್ತಿಗಳ ಸೃಷ್ಟಿಯಿಂದ ರಿಯಲ್ ಎಸ್ಟೇಟ್ ದರಗಳು ಕೂಡ ಗಗನಕ್ಕೆ ಏನು ಹೋಗಿದೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಸಾಮಾನ್ಯ ಜನಕ್ಕೆ ಇದು ದೀಪಾವಳಿ ಹಬ್ಬ ಬೇಗ ಬಂದಿದೆ ಅನ್ನೋದು ನನ್ನ ಆಶಯ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ